ಸ್ಯಾಮ್ಸಂಗ್ ಎಕೋಬಲ್ ಡಿಜಿಟಲ್ ಇನ್ವರ್ಟರ್ 8 kg ವಾಷಿಂಗ್ ಮಿಷಿನ್ ಮೇಡಮ್. ಇದು ಮೇಡಮ್ ಈಗ 8 kg ವಾಷಿಂಗ್ ಮಿಷಿನ್ ಅಲ್ವಾ, ಅಟ್ ಎ ಟೈಮ್ ನೀವು ವಾಷಿಂಗ್ ಮಾಡಬೇಕಾದ್ರೆ ಒಂದು 8 pairs ಡ್ರೈ ಕ್ಲಾತ್ಸ್ ಹಾಕ್ಬೋದು. 8 pairs ಅಂತಂದರೆ ಒಂದು ಪೇರ್ನ 1 kg ಅಂತ ರೆಫರ್ ಮಾಡ್ತೀವಿ. ಅಲ್ಲಿಗೆ ಒಂದು 8 pairs ಹಾಕ್ತೀರ. ಬಟ್ಟೆನ ಯಾವತ್ತಿದ್ರು ಸ್ಟೀಲ್ ಡ್ರಮ್ ಒಳಗಡೆ ಹಾಕ್ಬೇಕು, ಈ ರಬ್ಬರ್ ಮೇಲೆ ಇರೋಂಗಿಲ್ಲ, ಗ್ಯಾಸ್ಕೆಟ್ ಮೇಲೆ. ಬಟ್ಟೆ ಹಾಕ್ಬೇಕಾದ್ರೆ ಜೇಬಲ್ಲಿ ಗಾಡಿ ಕೀ ಕಾಯಿನ್ಸ್ ಪಿನ್ಸ್ ಏನಿದ್ರೂ ಚೆಕ್ ಮಾಡಾಕಿ. ಮತ್ತು ಬಟ್ಟೆ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಇದು ಡ್ರಮ್ನ 3x4 ಅಷ್ಟು ಇರಬೇಕು, ಮೇಲ್ಗಡೆ ಕಾಲಡಿಗೆ ಗ್ಯಾಪ್ ಇರಬೇಕಾದ್ರೆ ದಾಡಿ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಬಟ್ಟೆಯಲ್ಲಿ ಹಾಕಾದ್ಮೇಲೆ ಡೋರ್ನ ಕ್ಲೋಸ್ ಮಾಡ್ತಿರೋ ಈ ರೀತಿ ಲಾಕ್ ಆಗಿರುತ್ತೆ. ನೆಕ್ಸ್ಟ್ ಪೌಡರ್ ಯೂಸ್ ಮಾಡ್ತೀರ ಲಿಕ್ವಿಡ್ ಯೂಸ್ ಮಾಡ್ತೀರ ಮೇಡಮ್? ಪೌಡರ್ ಸರ್. ಇರೋದು ಪೌಡರ್ ಯಾವ್ದು ಬೆಟರ್? ಸರ್ಫೆಕ್ಸಲ್ ಮ್ಯಾಟಿಕ್ ಆರ್ ಏರಿಯಲ್ ಮ್ಯಾಟಿಕ್ ಬರುತ್ತಲ್ಲ ಮೇಡಮ್, ಫ್ರಂಟ್ ರೋಡ್, ಅದು ಯೂಸ್ ಮಾಡ್ಕೊಳ್ಳಿ. ನೀವು ಬಟ್ಟೆಯಲ್ಲಿ ಎಷ್ಟು ಕೊಳೆ ಇರುತ್ತೆ ಅದನ್ನು ಡಿಪೆಂಡ್ ಮಾಡ್ಕೊಂಡು ನೀವು ಪೌಡರ್ನ ಹಾಕೋಬೇಕಾಗುತ್ತೆ. ಈ ಕಡೆ 2 cup ಹಾಕಿದ್ರೆ ಇಲ್ಲಿಗೆ 1 cup ಹಾಕಬೇಕು. ಬಟ್ಟೆಯಲ್ಲಿ ಕೊಳೆ ಇದ್ರೆ 2 ಸೈಡ್ ಹಾಕಿ, ಕೊಳೆ ಜಾಸ್ತಿ ಕಮ್ಮಿ ಇದ್ರೆ 1 ಸೈಡ್ ಮಾತ್ರ ಹಾಕಿ. ಇಲ್ಲಿ ಸೆಂಟ್ರಲ್ ಬಂದು ಕಂಫರ್ಟ್ ಆಗ್ತೀರಾ. ಇಷ್ಟು ಆದ್ಮೇಲೆ ಮೇಡಮ್ ಕ್ಲೋಸ್ ಮಾಡ್ತೀರಾ, ಮೇನ್ ಸ್ವಿಚ್ ಆನ್ ಮಾಡ್ಕೋಬೇಕು. ತೆರಳ ಪ್ಲಗ್ ಮೇನ್ ಆನ್, ಮೇನ್ ಸ್ವಿಚ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಪವರ್ ಬಟನ್ ಇರುತ್ತೆ, ಜಸ್ಟ್ ಹೆಚ್ ಅಷ್ಟೇ ನಿಮಗೆ ಡಿಸ್ಪ್ಲೇ ಆನ್ ಆಗುತ್ತೆ. ಇದು ಸ್ಕಿಪ್ ಬಟನ್ ಇರುತ್ತೆ, ಸ್ಕಿಪ್ ಮಾಡ್ತಾ ಹೋಗಬೇಕದು. ನಿಮಗೆ ಸೈಕಲ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಸ್ಕಿಪ್ ಮಾಡಿದ್ಮೇಲೆ ಫಸ್ಟ್ ಸೈಕಲ್ ಬಂದು ಕಾಟನ್ನು. ನಿಮಗೆ ಫುಲ್ 8 pairs ಕಾಟನ್ ಬಟ್ಟೆನೇ ಇತ್ತು ಅಂತಂದರೆ ಕಾಟನ್ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಇದು ನಾಬ್ ಇರುತ್ತೆ, ನಿಮಗೆ ರೊಟೇಟ್ ಮಾಡಿದಂಗೆ ನಿಮಗೆ ಅಲ್ಲಿ ಫಂಕ್ಷನ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟ್ ಆಪ್ಷನ್ ಕಾಟನ್ ಆಯಿತಾ. ಇದು ನಿಮಗೆ 360 degree ಇರುತ್ತೆ, ಯಾವ ಕಡೆ ಬೇಕಾದ್ರೆ ಆ್ಯಂಡ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಯಾವ ಕಡೆ ಬೇಕಾದ್ರೆ ರೊಟೇಟ್ ಮಾಡ್ಕೋಬೋದು. ನಮಗೆ ಇದು ಎಲ್ಲಿ ನಿಂತಿದೆ ಅಂದ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಇಲ್ಲಿ ಗೊತ್ತಾಗುತ್ತೆ ಮೇಡಮ್. ಓಕೆ ನೋಡಿ, ಸೆಕೆಂಡ್ ಆಪ್ಷನ್ ಬಂದು ಕ್ವಿಕ್ ವಾಶ್. ಇದರಲ್ಲಿ ಏನಾಗುತ್ತೆ ಅಂತಂದರೆ 15 minutesಲ್ಲಿ ನಿಮಗೆ ಒಂದು 2 pairs ಅಷ್ಟು ಕ್ಲಾತ್ಸ್ನ ವಾಶ್ ಮಾಡಿಕೊಡುತ್ತೆ. ಜಾಸ್ತಿ ಗಲೀಜಾಗಿರಲ್ಲ, ಎಲ್ಲರ ಫಂಕ್ಷನ್ ಹೋಗಿ ಬಂದಿರ್ತಾರೆ, ಜಸ್ಟ್ ಸ್ವೆಟ್ ಸ್ಮೆಲ್ ಇರುತ್ತೆ ಅಂಥ ಬಟ್ಟೆಗಳಾದರೆ ನೀವು ಕ್ವಿಕ್ ವಾಶಲ್ಲಿ ವಾಶ್ ಮಾಡ್ಕೋಬೋದು. ಸೂಪರ್ ಎಕೋ ವಾಶ್ ಅಂತಂದರೆ ಇದರಲ್ಲಿ ನಿಮಗೆ ಎನರ್ಜಿ ಸೇವಿಂಗ್ ಇರುತ್ತೆ, ಮತ್ತು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಕೊಡುತ್ತೆ. ಟೈಮಿಂಗ್ಸ್ ಒಂದು ಸ್ವಲ್ಪ ಜಾಸ್ತಿ ತಳ್ಳುತ್ತೆ, ಯಾಕಂತಂದರೆ ಎನರ್ಜಿನ ನಿಧಾನವಾಗಿ ಕನ್ಸಪ್ಷನ್ ಮಾಡ್ಕೊಳ್ಳುತ್ತೆ. ಈ ಕಾಟನ್ ಬಂದು ಆಪ್ಟಿಕಲ್ ಎನರ್ಜಿ ಎಫಿಷಿಯನ್ಸಿ ಅಂತ ಇರುತ್ತೆ ಮೇಡಮ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಿಮಗೆ ಬಿಸಿನೀರು ಮಾಡ್ಕೊಂಡು ಬಟ್ಟೆನ ವಾಶ್ ಮಾಡ್ಕೊಳ್ಳುತ್ತೆ. ಸಿಂಥೆಟಿಕ್ಸ್ ಬಂದು ಪಾಲಿಸ್ಟರ್ ಮತ್ತು ನೈಲಾನ್ ಬಟ್ಟೆಗಳು, ಈಗ ಸ್ಕರ್ಟನ್ಸ್ ಎಲ್ಲ ಬರುತ್ತಲ್ಲ ಅಂಥ ಬಟ್ಟೆಗಳನ್ನ ನೀವು ಸಿಂಥೆಟಿಕ್ಸ್ ಆಪ್ಷನಲ್ಲಿ ವಾಶ್ ಮಾಡ್ಕೋಬೇಕು. ಎಷ್ಟುವರೆಗೂ ಹಾಕ್ಬೋದು ಸರ್? ಮೇಡಮ್ ಇದರಲ್ಲಿ ಅದೇ ಡ್ರಮ್ಮಿನ 3x4, ಈಗ ಒಂದು ರೌಂಡ್ ಒಂದು ಸೈಕಲ್ ಅಂತಂದರೆ ಒಂದು 3x4 ಹಾಕ್ಯಾಳು. ಡೆಲಿಕೇಟ್ಸ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮೇಡಮ್ ಜೆಂಟಲ್ ಅಂತಂದರೆ ಹುಲ್ಲನ್ ಬಟ್ಟೆಗಳು, ಮತ್ತು ಈಗ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋ ಸ್ಯಾರೀಸ್ ಇರುತ್ತಲ್ಲ ಅಂಥದನ್ನ ಸಿಂಗಲ್ ಒಂದಿಲ್ಲ ಎರಡು, ಯಾಕಂದರೆ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ, ಅದಕ್ಕೋಸ್ಕರ ಡೆಲಿಕೇಟ್ಸಲ್ಲಿ ವಾಶ್ ಮಾಡ್ಕೊಳ್ಳಿ. ಟವಲ್ಸ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮೇಡಮ್ ಈಗ ಟವಲ್ಸ್ ಎಲ್ಲ ಇರುತ್ತಲ್ಲ ಅಂಥ ಬಟ್ಟೆಗಳು ಮಾತ್ರ. ಬೆಡ್ಡಿಂಗ್ ಬಂದು ಈಗ ಬೆಡ್ ಮೇಲೆ ಹಾಕ್ತೇವೆ, ಬೆಡ್ ಸ್ಪ್ರೇಸ್ ಎಲ್ಲ ಇರುತ್ತೆ, ಈಗ ಸಿಂಗಲ್ ಕಾಟ್ ಬೆಡ್ಶೀಟ್ಸ್ ಎಲ್ಲ ಇರುತ್ತಲ್ಲ ಅಂಥದನ್ನ ಬೆಡ್ಡಿಂಗಲ್ಲಿ ಹಾಕ್ಬೋದು. ಶರ್ಟ್ಸ್ ಬಂದು ಈಗ ಮೇಡಮ್ ಈಗ ಬೇಗ ವಾಶ್ ಆಗಬೇಕು, ಈಗ ಶರ್ಟ್ ಪ್ಯಾಂಟ್ ಎಲ್ಲ ಇರುತ್ತೆ, ಆಫೀಸ್ಗೆಲ್ಲ ಹೋಗ್ಬೇಕಾಗಿರುತ್ತೆ ಅರ್ಜೆಂಟಾಗಿ, ಒಂದು 5 pairs ಇರುತ್ತೆ ಅಂದ್ಕೊಳ್ಳಿ, 1 hourಲ್ಲಿ ಬೇಗ ವಾಶ್ ಮಾಡಿಕೊಡುತ್ತೆ. ಹೈಜಿನಿಕ್ ಸ್ಟೀಮ್ ಅಂತಂದರೆ ಈಗ ಸಪೋಸ್ ಹಾಸ್ಪಿಟಲಲ್ಲ ವರ್ಕ್ ಮಾಡ್ತಿರ್ತಾರೆ, ಇಲ್ಲ ಪೇಷಂಟ್ಸ್ ಇರ್ತಾರೆ, ಅಂಥವ್ರ ಬಟ್ಟೆಗಳನ್ನ ವಿತ್ ಸ್ಟೀಮ್ ಆ್ಯಡ್ ಮಾಡ್ಕೊಂಡು ವಾಶ್ ಮಾಡಬೇಕಾಗಿರುತ್ತೆ, ಅದಕ್ಕೆ ಹೈಜಿನಿಕ್ ಸ್ಟೀಮು ಫಂಕ್ಷನ್ ಕೊಟ್ಟಿರ್ತಾರೆ. ಅದು ಟೈಮಿಂಗ್ಸ್ ಎಲ್ಲ ಅದು ಟೈಮಿಂಗ್ಸ್ ಆಟೋಮೆಟಿಕ್ ಇರುತ್ತೆ ಮೇಡಮ್, ಇಲ್ಲಿ ಬರುತ್ತೆ ನೋಡಿ ಟೈಮಿಂಗ್ಸ್, 2 hours 38 minutes ತೋರಿಸ್ತಿದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನೀವು ಬಟ್ಟೆನ ಎಷ್ಟಾಗ್ತೀರಾ ಅಲ್ಲಿಗೆ ನೀವು ಮತ್ತೆ ಸೆನ್ಸ್ ಮಾಡ್ಕೊಳ್ಳುತ್ತೆ ಟೈಮು, ನೀವು ಕಮ್ಮಿ ಬಟ್ಟೆ ಹಾಕಿದರೆ ಅದು ಮತ್ತೆ ಕಮ್ಮಿ ಟೈಮ್ ತೊಗೊಳುತ್ತೆ. ಓಕೆ, ಹೂಲ್ ಬಂದು ಮೇಡಮ್ ಈಗ ಇದರಲ್ಲಿ ಹುಲ್ಲನ್ ಬಟ್ಟೆಗಳು ಮಾತ್ರ ಯೂಸ್ ಮಾಡೋದು, 53 minutes ತೊಗೊಳುತ್ತೆ. ಔಟ್ಡೋರ್ ಬಂದು ಈಗ ಮೇಡಮ್ ಟ್ರ್ಯಾಕ್ ಸೂಟ್ ಅಂತ ಬಟ್ಟೆ ಇರುತ್ತೆ, ಇಲ್ಲ ಹೊರಗಡೆ ವಾಕಿಂಗ್ ಜಾಕಿಂಗ್ ಎಲ್ಲ ಹೋಗ್ತಿರಲ್ಲ ಅಂಥ ಬಟ್ಟೆಗಳಿದ್ರೆ ನೀವು ಔಟ್ಡೋರ್ ಬಟ್ಟೆಯಲ್ಲಿ ಔಟ್ಡೋರ್ ಆಪ್ಷನಲ್ಲಿ ವಾಶ್ ಮಾಡ್ಕೊಳ್ಳಿ. ಆ್ಯಕ್ಟಿವ್ ವೇರ್ ಬಂದು ಈಗ ಮೇಡಮ್ ನಾರ್ಮಲಾಗಿ ಡೈಲಿ ವೇರ್ ಮಾಡ್ತಿರಲ್ಲ ಅಂಥ ಬಟ್ಟೆಗಳು, ನೈಟ್ ಡ್ರೆಸ್ ಎಲ್ಲ ಇರುತ್ತಲ್ಲ ಆ ಬಟ್ಟೆ. ಕಲರ್ಸ್ ಬಂದು ಮೇಡಮ್ ಈಗ ಲೋ ಟೆಂಪ್ರೇಚರಲ್ಲಿ ವಾಶ್ ಆಗುತ್ತೆ, ಈ ಕಲರ್ ಬಿಡುತ್ತಲ್ಲ ಆ ಬಟ್ಟೆಗಳನ್ನ ಬೇರೆ ಬಟ್ಟೆಗಳ ಜೊತೆ ಹಾಕಲ್ವಲ್ಲ ಅಂಥ ಬಟ್ಟೆಗಳನ್ನ ಸಪ್ರೇಟಾಗಿ ವಾಶ್ ಮಾಡ್ಕೊಳ್ಳಿ ಕಲರ್ಸ್ಗೆ. ಕಲರ್ಸಲ್ಲಿ ಜೀನ್ಸಲ್ಲಿ ಬಂದು ಮೇಡಮ್ ಈಗ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಇರುತ್ತೆ, ಈಗ ಎಲ್ಲರ ಹೊರಗಡೆ ಈಗ ಒಂದೆರಡು ಜೀನ್ಸ್ ಇದ್ರೆ ಮೇಡಮ್ ಈಗ ನಾರ್ಮಲ್ ಆಗಿ ನೀವು ಇನ್ನೊಂದು ಫಂಕ್ಷನ್ ಬರುತ್ತೆ, ಎಲ್ಲ ಬಟ್ಟೆನ ಮಿಕ್ಸ್ ಅಲ್ಲಿ ಹಾಕಿ ವಾಶ್ ಮಾಡ್ಕೊಳ್ಳಕ್ಕೆ ಆ ಫಂಕ್ಷನ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಅದೇ ಇದ್ರೆ ಇದ್ರಲ್ಲಿ ಹಾಕೊಳ್ಳಿ. ಬೇಬಿ ಕೇರ್ ಬಂದು ಮೇಡಮ್ ಮಕ್ಳುಗಳ ಬಟ್ಟೆ ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡುತ್ತೆ. ಸೈಲೆಂಟ್ ವಾಶ್ ಬಂದು ಮೇಡಮ್ ಈಗ ಎಲ್ಲ ಆಪ್ಷನಲ್ಲೂ ನಿಮಗೆ ಬಟ್ಟೆ ವಾಶ್ ಆದ್ಮೇಲೆ ಒಂದು ಬಜಾರ್ ಸೌಂಡ್ ಬರುತ್ತೆ, ಲಾಸ್ಟಿಗೆ ಒಂದು ಅಲಾರಾಮ್ ಬರುತ್ತೆ. ಸೈಲೆಂಟ್ ವಾಶಲ್ಲಿ ಏನೂ ಬರಲ್ಲ ಮೇಡಮ್, ನೀವು ಬಟ್ಟೆ ಹಾಕಿ ಮಿಷಿನ್ ಆನ್ ಮಾಡೋದ್ರೆ ಅದ್ರ ಪಡೆಗೆ ಅದು ವಾಶ್ ಆಗಿ ಆಫ್ ಆಗಿರುತ್ತೆ. ನೀವು ಬಂದು ಮೇನ್ ಸ್ವಿಚ್ ಆಫ್ ಮಾಡ್ಕೊಂಡು ಬಟ್ಟೆ ತಗೊಳ್ಳೋದಷ್ಟೇ.
ಡೈಲಿ ವಾಶ್ ಮೇಡಮ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಟನ್ ಸಿಂಥೆಟಿಕ್ಸ್ ಪಾಲಿಸ್ಟರ್ ಜೀನ್ಸ್ ಎಲ್ಲ ನಿಮಗೆ ರೆಗ್ಯುಲರ್ ಯೂಸ್ ಆಗದೆ ಡೈಲಿ ವಾಶ್ ಒನ್ ಅವರ್ ಸಿಕ್ಸ್ ಮಿನಿಟ್ಸ್ ಇದ್ರ ಡಿಫಾಲ್ಟ್ ಇರುತ್ತೆ ಟೈಮಿಂಗ್ಸ್ ನೀವು ಎಷ್ಟು ಬಟ್ಟೆ ಹಾಕ್ತೀರಾ ಅದ್ರನ್ನ ಸೆನ್ಸ್ ಮಾಡ್ಕೊಂಡು ಮತ್ತೆ ಟೈಮಿಂಗ್ಸ್ ಕಮ್ಮಿ ಆಗ್ಬೋದು ಇಲ್ಲ ಜಾಸ್ತಿ ಆಗ್ಬೋದು. ಕ್ಲೌಡಿ ಡೇ ಅಂತಂದ್ರೆ ಮೇಡಮ್ ಈಗ ಮಳೆ ಇರುತ್ತಲ್ಲ ಅಂತ ಟೈಮ್ ಆ ವೆದರ್ ಅಲ್ಲಿ ನಿಮಗೆ ಒಂದ್ ಸ್ವಲ್ಪ ಪವರ್ಫುಲ್ ಸ್ಪಿನ್ ಬೇಕಾಗುತ್ತೆ ಅದು 1400 ಡಿಗ್ರಿ ಆರ್ ಪಿ ಎಂ ಅಲ್ಲಿ ನಿಮಗೆ ವಾಶ್ ಮಾಡ್ಕೊಡುತ್ತೆ. ರಿನ್ಸ್ ಪ್ಲಸ್ ಸ್ಪಿನ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಡಮ್ ಬಟ್ಟೆನ ವಾಶ್ ಮಾಡಲ್ಲ, ಜಸ್ಟ್ ನೀವು ಕೈಯಲ್ಲಿ ಬಟ್ಟೆ ವಾಶ್ ಮಾಡಿರ್ತೀರ ಮಿಷನ್ಗೆ ಹಾಕಿದ್ರೆ ಜಸ್ಟ್ ಜಾಲ್ಸ್ಬಿಟ್ಟು ಡ್ರೈ ಮಾಡ್ಕೊಡುತ್ತೆ ರಿನ್ಸ್ ಪ್ಲಸ್ ಸ್ಪಿನ್ 20 ಮಿನಿಟ್ಸಲ್ಲಿ. ಡ್ರೈನ್ ಮತ್ತು ಸ್ಪಿನ್ ಅಂತಂದ್ರೆ ಮೇಡಮ್ ಇದರಲ್ಲಿ ನಿಮಗೆ ವಾಶ್ ಮಾಡಲ್ಲ ರಿನ್ಸ್ ಮಾಡಲ್ಲ, ಬರೀ ಡ್ರೈನ್ ಮಾಡ ಬರೀ ಈಗ ಬಟ್ಟೆ ತೊಳೆದ್ಬಿಟ್ಟು ಜಾಲ್ಸಿರ್ತೀರಾ ಬರೀ ಡ್ರೈ ಮಾಡ್ಕೊಡುತ್ತೆ ಅಷ್ಟೇ. ಡ್ರಮ್ ಕ್ಲೀನ್ ಮೇಡಮ್ ಇದು ನೀವು ವಾಷಿಂಗ್ ಮಿಷಿನ್ ಡೈಲಿ ಯೂಸ್ ಮಾಡ್ತೀರಲ್ಲ 2 ಡೇಸ್ ಒನ್ಸ್ ಅಂದರೆ 2 ಮಂತ್ಸಿಗೆ ಒಂದ್ಸರಿ ಟಪ್ ಕ್ಲೀನ್ ಮಾಡಬೇಕಾಗುತ್ತೆ. ಡ್ರಮ್ ಕ್ಲೀನ್ ಅಂತ ಆಪ್ಷನ್ ಇದೆ, ಇದಕ್ಕೆ ಒಂದು ಆಸಿಡಿಕ್ ಪೌಡರ್ ಬರುತ್ತೆ ಡಿಸ್ಕೇಲ್ ಪೌಡರ್ ಅಂತ ಸ್ಯಾಮ್ಸಂಗ್ದು, ಅದರಲ್ಲಿ ಒಂದು ಪ್ಯಾಕೆಟ್ ಪೌಡರ್ನ ಆ ಕಡೆ ಹಾಕ್ಬಿಟ್ಟು ಜಸ್ಟ್ ಬಟ್ಟೆ ಏನು ಹಾಕಾಗಿಲ್ಲ ಖಾಲಿ ಡ್ರಮ್ ಕ್ಲೀನ್ ಆಪ್ಷನ್ಗೆ ಇಟ್ಟು ಸ್ಟಾರ್ಟ್ ಕೊಡಬೇಕು. ಕ್ಲೀನಾಗಿ ವಾಶ್ ಆಗಿ ಆಫ್ ಆದಮೇಲೆ ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು 1 ಅವರ್ ಇಲ್ಲ 2 ಅವರ್ಸ್ ಈ ಥರ ಡೋರ್ ಓಪನ್ ಮಾಡಿಬಿಡಿ. ಏನಾದ್ರು ಬ್ಯಾಟ್ಸ್ಮನ್ ಇದ್ದರೆ ಹೊರಗಡೆ ಹೋಗುತ್ತೆ, ಕ್ಲೀನಾಗಿ ಒಳಗಡೆ ಫ್ರೆಶ್ನೆಸ್ ಆಗುತ್ತೆ. ಮತ್ತು ಡ್ರಮ್ ಕ್ಲೀನ್ ಮಾಡಿದ ದಿವಸ ಒಂದು 5 ಅವರ್ಸ್ ಬಟ್ಟೆ ವಾಶ್ ಮಾಡೋಂಗಿಲ್ಲ, 5 ಅವರ್ಸ್ ಬಿಟ್ಬಿಟ್ಟು ಬಟ್ಟೆನ ವಾಶ್ ಮಾಡ್ಕೊಳ್ಳಿ. ದೆನ್ ಮತ್ತೆ ಈಗ ಕಾಟನ್ ಎಲೆ, ಇಷ್ಟು ಇಷ್ಟು ಫಂಕ್ಷನ್ಸ್ ಇರುತ್ತೆ. ಜಸ್ಟ್ ನೀವು ಮೊದಲು ಬಟ್ಟೆ ಹಾಕ್ತೀರಾ, ದೆನ್ ಡಿಟರ್ಜೆಂಟ್ ಹಾಕ್ತೀರಾ, ಅದಾದ್ಮೇಲೆ ಮೇಡಮ್ ಯಾವ ಪ್ರೋಗ್ರಾಮ್ ಬೇಕೋ ಆ ಪ್ರೋಗ್ರಾಮ್ ನಿಲ್ಲಿಸ್ಬಿಟ್ಟು ಜಸ್ಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡೋದು ಅಷ್ಟೇ. ಓಕೆ, ಆಫ್ ಪಾಸ್ಗೂ ಅದೇನೆ, ಮತ್ತೆ ಪಾಸ್ ಮಾಡ್ಬೋದು. ನೋಡಿ ಈಗ ಸ್ಟಾರ್ಟ್ ಬಟನ್ ಇದು ಮಾಡಿದ ತಕ್ಷಣ ಡೋರ್ ಲಾಕ್ ಆಗುತ್ತೆ, ನಿಮಗೆ ಡೋರು ಓಪನ್ ಆಗಲ್ಲ, ಆಟೋಮೆಟಿಕ್ ಚೈಲ್ಡ್ ಲಾಕ್ ಆಗ್ಬಿಡುತ್ತೆ. ಏನಾರ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತಂದರೆ ವಾಟರ್ ಬರೋಕ್ಕೂ ಮುಂಚೆನೇ ಆ್ಯಡ್ ಮಾಡಿ, ಯಾಕಂದರೆ ವಾಟರ್ ಬಂದರೆ ಡೋರ್ ತೆಗೆದ್ರೆ ಮುಂದೆ ನೀರು ಬಂದ್ಬಿಡುತ್ತೆ. ಮತ್ತು ಪ್ರತಿಯೊಂದು ವಾಶಿಗೂ ಅಷ್ಟೇ ಮೇಡಮ್, ಬಟ್ಟೆ ಎಲ್ಲ ತೊಗೊಂಡಾದ್ಮೇಲೆ ಇಲ್ಲಿ ರಬ್ಬರ್ ಹತ್ರ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ರಬ್ಬರು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸರಿ ಮೇಡಮ್, ಇನ್ನೇನೋ ಡೌಟ್ ಇದೆಯಾ? ಅದೇ ಮೇಡಮ್, ಇದೊಂದು ಟಪ್ ಕ್ಲೀನ್ ಮಾಡ್ತಿರಲ್ಲ ಅವಾಗಾರ ಮಾಡ್ಕೋಬೋದು, ಇಲ್ಲ ನೀವು ಕೀ ಕಾಯಿನ್ಸ್ ಏನಾರು ಮರ್ತಿದ್ರೆ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ, ಇದನ್ನ ಈ ರೀತಿ ಓಪನ್ ಮಾಡಿ. ಅದೇ ಮೇಡಮ್, ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಇದನ್ನ ಓಪನ್ ಮಾಡಿದ್ಮೇಲೆ ಈ ಕ್ಯಾಪ್ನ ರಿಮೂವ್ ಮಾಡ್ಕೊಳ್ಳಿ, ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ ನಿಮಗೆ. ಇದು ಇದು ಮಾಡ್ಬೇಕಾದ್ರೆ ಮೇನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಇದನ್ನ ಕ್ಲೀನಾಗಿ ವಾಶ್ ಮಾಡಿ, ಇಲ್ಲಿ ಸ್ಕೇಲಿಂಗ್ ಎಲ್ಲ ಫಾರ್ಮೇಷನ್ ಆಗಿರುತ್ತೆ. ವಾಶ್ ಮಾಡ್ಬಿಟ್ಟು ಕ್ಲೀನಾಗಿ ಒಂದು ಒಳಗಡೆ ಡ್ರೈ ಬಟ್ಟೆಲಿ ವಾಶ್ ಮಾಡ್ಕೊಂಡು ಮತ್ತೆ ಇದೇ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಮೇಡಮ್. ಇದನ್ನು ಒಂದು ಸ್ವಲ್ಪ ಲೂಸ್ ಆದ್ರೆ ನೀರು ಲೀಕ್ ಆಗಿಬಿಡುತ್ತೆ. ಇದೇ ರೀತಿ ಇನ್ಸ್ಟಾಲ್ ಮಾಡಿ ನೀವು ಡಿಫಾಲ್ಟ್ ಅದು ಸೆಟ್ ಮಾಡಲೇಬೇಕಾಗುತ್ತೆ. ಡಿಫಾಲ್ಟ್ ತಾಳಲ್ಲ, ನೀವು ಮತ್ತೆ ಒಂದ್ಸತಿ ಆಫ್ ಮಾಡ ಆನ್ ಮಾಡಿದ್ರೆ ಕಾಟನಲ್ಲಿ ಇರುತ್ತೆ, ನೀವು ಅದನ್ನ ಸೆಟ್ ಮಾಡಿ ಸ್ಟಾರ್ಟ್ ಕೊಡಬೇಕು. ಡೈಲಿ ವಾಶ್ ಈ ಸೈಡ್ ಇರುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟಿದೆ, ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಆಮೇಲೆ ನಿಮ್ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಮಾಡೆಲ್ ಬಂದು ಮೇಡಮ್ WW80T504DAN1TL. ಸರ್ ನಿಮ್ಮ ಹೆಸರು? ಮೇಡಮ್ ನಮ್ಮ ನೇಮ್ ನಿತಿನ್ ಅಂತ, ಸ್ಯಾಮ್ಸಂಗ್ ಅಲ್ಲಿ ವರ್ಕ್ ಮಾಡ್ತಿರೋದು. ಹಾಸನ್ ಅವರೇನಾ? ಹಾಸನ್ ಮೇಡಮ್. ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಓಕೆ ಮೇಡಮ್, 9380963. ಮೇಡಮ್ ಓಕೆ, ನೀವು ಯಾವ್ಯಾವೆಲ್ಲ ಕಂಪ್ನಿದು ವಾಷಿಂಗ್ ಮಿಷಿನ್ ರಿಪೇರಿ ಮಾಡಿ? ಮೇಡಮ್ ಎಲ್ಲ ಕಂಪ್ನಿದು ಮಾಡ್ಕೊಡ್ತೀವಿ ಮೇಡಮ್, ಕಾಲ್ ಮಾಡೋದು. ಓಕೆ, ಯಾರು ಅವಶ್ಯಕತೆ ಇರೋರು ಕಾಲ್ ಮಾಡಿ ಮಾಡ್ಬೋದು ಮೇಡಮ್. ಓಕೆ ಸರಿ ಮೇಡಮ್, ಥ್ಯಾಂಕ್ ಯು. ಡೆಮೋ ನೋಡಿದ್ರಿ ಸ್ನೇಹಿತರೆ, ಧನ್ಯವಾದಗಳು ಎಲ್ಲರಿಗೂ. ಸ್ನೇಹಿತರೆ, ಇವಾಗ ನಾನೇ ಆಪ್ರೇಟ್ ಮಾಡ್ತಾ ಇದ್ದೀನಿ, ಅವ್ರ ಹತ್ರ ಹೇಳಿಸ್ಕೊಂಡು ಅವರು ಇಲ್ಲೇ ಇದ್ದಾರೆ. ಮೇನ್ ಸ್ವಿಚ್ ಆನ್ ಮಾಡಿದೆ. ನೀರು ಆನಲ್ಲಿದೆಯಾ? ಆನಲ್ಲಿದೆ ಮೇಡಮ್. ಓಕೆ, ಆನಲ್ಲಿದೆ. ಸರಿ, ಇವಾಗ ಮೇಡಮ್ ಇಲ್ಲಿ ಪವರ್ ಬಟನ್ ಈ ಕಡೆ, ಇದು ಒನ್ ಟಿಕ್ ಅಷ್ಟೇ. ಓಕೆ, ಜಸ್ಟ್ ಈ ಥರ ಪ್ರೆಸ್ ಮಾಡಿ. ಓಕೆ, ಆನಾಯ್ತು. ಈ ಕಡೆ ಟ್ಯಾಪ್ ಬಟನ್ ಇದೆಯಲ್ಲ, ಅದು ಸ್ಕಿಪ್ ಮಾಡ್ತಾ ಹೋಗಿ. ಇಲ್ಲಿ ರೌಂಡ್ ಈ ಕಡೆ ಇಲ್ಲಿ ಡಿಸ್ಪ್ಲೇ ಕೆಳಗಡೆ ಇಲ್ಲ. ಅದು ಓಕೆ, ಟ್ಯಾಪ್ ಮಾಡಿ. ವೆಲ್ಕಮ್ ಬಂತು. ಮತ್ತೆ ಟ್ಯಾಪ್ ಮಾಡಿ. ಓಕೆ, ಟ್ಯಾಪ್ ಮಾಡ್ತಾ ಹೋಗಿ, ಸೈಕಲ್ ಬರುತ್ತೆ. ಓಕೆ, ಎಲ್ಲ ತರ ವೇರ್ಸ್ ಒಟ್ಟಿಗೆ ಹಾಕಿರೋದಲ್ವಾ, ಡೈಲಿ ವಾಶ್ ಗೆ ಸೆಲೆಕ್ಟ್ ಮಾಡಿ. ಓಕೆ, ಇಲ್ಲೇ ಇದು ಮಾಡಬೇಕಾ? ಇಲ್ಲ, ಈ ಕಡೆ ನಾಬ್ ಅಲ್ಲಿ. ಓಕೆ, ಕ್ವಿಕ್ ವಾಶ್, ಸೂಪರ್. ಡೈಲಿ ವಾಶ್ ಬಂತು. ಮೇಡಮ್ ಇದು ಸ್ಟಾರ್ಟ್ ಬಟನ್ ಇದಷ್ಟೇ, ಜಸ್ಟ್ ಟ್ಯಾಪ್ ಹಿಂಗೆ ಟಚ್ ಮಾಡಿ ಇಟ್ಕೊ, ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಆಟೋಮೆಟಿಕ್ ಡೋರ್ ಲಾಕ್ ಆಯ್ತು. ಡೋರ್ ಲಾಕ್ ಆಯ್ತಲ್ಲ, ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊ. ಓಕೆ, ಪ್ರಾರಂಭ ಆಗ್ತಾ ಇದೆ. ಟೈಮ್ ತಗೊಳುತ್ತಾ?
ಸೆನ್ಸಿಂಗ್ ಲೋಡ್ ಅಂದ್ಬಿಟ್ಟು ಇದು ಮಾಡ್ತಾ ಇದೆ. 1 hour 6 minutes ಏನೋ ಆಗುತ್ತೆ. ಓಕೆ, ರೌಂಡ್ ಹೊಡಿತಾ ಇದೆ, ಇನ್ನು ನೀರು ತಗೊಂಡಿಲ್ಲ. ಬಟ್ಟೆ ಅಷ್ಟೇ ಸೆನ್ಸ್ ಮಾಡ್ತಾ ಇದೆಯಾ? ಓಕೆ, ಓಕೆ, ಓಕೆ. 57 minutes ಟೈಮಿಂಗ್ ತಗೊಂತು. ಓಕೆ, ನೀರು ತಗೊಂತು. ಇದನ್ನ ತೆಗೆದು ನೋಡ್ಬೋದಾ? ಓಕೆ, ಆಫ್ ಆದ್ಮೇಲೆ ಅದು ಸ್ವಿಚ್ ಆಫ್ ಮಾಡಿಬಿಟ್ಟು ಇಲ್ಲಿ ತೆಗಿಬೇಕಾ? ಸ್ವಿಚ್ ಆಫ್ ಮಾಡ್ಕೊಂಡು ನೀವು ಇಲ್ಲಿ ಡೋರ್ ತಕೊಂಡು ಬಟ್ಟೆ ತಕೊಂಡಾದ್ಮೇಲೆ ರಬ್ಬರ್ ಹತ್ರ ವಾಶ್ ಮಾಡ್ಕೊಡೋದಷ್ಟೇ. ಮತ್ತೆ ನಿಮಗೆ ಅಲ್ಲಿ ಒಳಗಡೆ ಏನ್ ಪ್ರೋಗ್ರೆಸ್ ಆಗ್ತಿದೆ ಅಂತ ಅಲ್ಲೇ ಡಿಸ್ಪ್ಲೇ ಮೆನ್ಷನ್ ಆಗಿರುತ್ತೆ. ಈಗ ವಾಷಿಂಗ್ ಅಲ್ಲಿ ವಾಷಿಂಗ್ ಅಂತ ತೋರಿಸಿದೆ, ರಿನ್ಸ್ ಆಗ್ಬೇಕು ರಿನ್ಸ್ ಅಂತ ತೋರಿಸುತ್ತೆ, ಸ್ಪಿನ್ ಆಗ್ಬೇಕು ಸ್ಪಿನ್ ಅಂತ ತೋರಿಸುತ್ತೆ. ಓಕೆ, ಓಕೆ, ಇಷ್ಟೇ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಈಗ ವಾಶ್ ಆಗ್ತಾ ಇದೆ. ಪೌಡರ್ ಎಲ್ಲ ಮಿಕ್ಸ್ ಮಾಡಿ ತಗೊಂಡು ಈ ರೀತಿ ವಾಶ್ ಆಗ್ತಾ ಇದೆ ನೋಡಿ. ಈಗ ಕೊಳೆ ನೀರೆಲ್ಲನೂ ಒಂದ್ಸಲ ವಾಶ್ ಮಾಡಿ ಕೊಳೆ ನೀರೆಲ್ಲನೂ ಹೊರಗಡೆ ಹಾಕಿದೆ. ಮತ್ತೆ ಫ್ರೆಶ್ ಹೊಸ ನೀರನ್ನ ತಗೊಳ್ತಾ ಇದೆ. ಮುಂಚೆ ವಾಶ್ ಮಾಡಿದ ನೀರನ್ನೆಲ್ಲ ಹೊರಗಾಗ್ತಾ ಇದೆ. ಈ ಗ್ರೈಂಡಿಂಗ್ ಆಗ್ತಾ ಇದೆ. ಫಾಸ್ಟ್ ಗ್ರೈಂಡ್ ಆಯ್ತು ಇವಾಗ. ಸ್ನೇಹಿತರೆ, ಸೌಂಡ್ ಕೇಳಿಸ್ತಿದ್ಯಾ? ಮತ್ತೆ ನೀರು ತಗೋತಾ ಇದೆ. ರೈಸಿಂಗ್ ಅಂತಾನೆ ಬರ್ತಾ ಇದೆ. ಇನ್ನು 30 minutes ಇದೆ ಲೆಫ್ಟ್. ಜಾಲಾಡ್ತಿದೆ ನೋಡಿ ಬಟ್ಟೆನ ಇವಾಗ. ಸ್ನೇಹಿತರೆ, ವಾಷಿಂಗು ರೈಸಿಂಗು ಆಯ್ತು. ಇವಾಗ ಫೈನಲಿ ಸ್ಪಿನ್ನಿಂಗ್ ನಡೀತಾ ಇದೆ ನೋಡಿ. ಈ ರೀತಿ ತುಂಬಾ ಫಾಸ್ಟ್ ಆಗಿ ರನ್ ಆಗ್ತಾ ಇದೆ ಮಿಷಿನ್. ವೇಸ್ಟ್ ನೀರೆಲ್ಲ ಈ ಕಡೆ ಹೋಗ್ತಾ ಇದೆ. ಬಟ್ಟೆ ಎಲ್ಲ ಇವಾಗ ಡ್ರೈ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಇನ್ನು ಫಾಸ್ಟ್ ಆಯ್ತು ಇವಾಗ. ಇನ್ನ 4 minutes ಅಷ್ಟೇ ಬಾಕಿ ಇದೆ ನೋಡಿ. ಮುಗಿದ್ದೇನು ಅನ್ಸುತ್ತೆ. ಮಿಷಿನ್ ಆಫ್ ಆಗ್ತಾ ಇದೆ. ಇನ್ನ 2 minutes ಸ್ಪಿನ್ನಿಂಗ್ ಅಂತ ತೋರಿಸ್ತಾ ಇದೆ. 1 minute ರೆಡಿ ಆಯ್ತು. ಸ್ಲೋ ಆಗ್ತಾ ಇದೆ ಇವಾಗ. ಬಟ್ಟೆಗಳೆಲ್ಲ ನೀವು ನೋಡ್ತಾ ಇರ್ಬೋದು, ಕೊಳೆ ಎಲ್ಲ ಆಲ್ಮೋಸ್ಟ್ ಹೋಗಿದೆ ಅನ್ಕೊಂತೀನಿ. ಹೊರಗಡೆ ತೆಗೆದ್ಮೇಲೆ ಅದು ಹೇಗಿದೆ ಅಂದ್ಬಿಟ್ಟು ಇದಿದ್ದಂಗೆ ತೋರಿಸ್ತೀನಿ. ಸ್ಪೆಷಲಿ ಶರ್ಟ್ ಎಲ್ಲ ಕಾಲರ್ ಎಲ್ಲ ನಾನು ಉಜ್ಜಿಲ್ಲ, ಹಂಗೆ ಹಾಕಿದ್ದೆ. ಅದು ನೋಡೋಣ ಹೇಗೆ ಹೋಗಿದೆಯಾ ಇಲ್ವಾ ಅಂತ. ಯುವರ್ ಲಾಂಡ್ರಿ ಡನ್ ಅಂತ ಬರ್ತಾ ಇದೆ ನೋಡಿ. ಓಕೆ, ಕಂಪ್ಲೀಟ್ಲಿ ಆಫ್ ಆಯಿತು. ಇವಾಗ ತೆಗಿಬೋದು ಅನ್ಕೊಂತೀನಿ. ಫಸ್ಟ್ ಟೈಮ್ ಅಲ್ವಾ, ನನಗೂ ಭಯ. ಎಸ್ ನೋಡಿ ಈ ರೀತಿ ಇದೆ. ಐ ಥಿಂಕ್ ಇದು ಒಂದೊಂದು ತೊಗೊತೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಹೇಗೆ ಇದಾಗಿದೆ ಅಂದ್ಬಿಟ್ಟು. ಶರ್ಟು ನೋಡಿ, ಕಾಲರೆಲ್ಲ ಏನು ನಾನು ಉಜ್ಜಿರಲಿಲ್ಲ.
ಇಷ್ಟು ಕ್ಲೀನ್ ಆಗಿದೆ ಪರವಾಗಿಲ್ಲ ಓಕೆ ಶರ್ಟ್ ಅಲ್ಲಿ ಮೇನ್ ಸೆಪರೇಟ್ ಉಜ್ಜಿ ಉಜ್ಜಿ ಹಾಕಬೇಕಾಗಿರುತ್ತಲ್ವಾ ಸೋ ಪರವಾಗಿಲ್ಲ ಕ್ಲೀನ್ ಆಗಿದೆ ಈ ರೀತಿ ಸೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ सो नोड़ा फ्रेंड्स महिला वीडियो तुम्हें हेल्प आगते अंत अंदी धन्यवाद त्रिवेणी।